ಮಹದೇವಪುರ ವಲಯದಲ್ಲಿ ಬಿಬಿಎಂಪಿ ತೆರವು ಕಾರ್ಯ. ನಿನ್ನೆ ಚಿನ್ನಪ್ಪನಹಳ್ಳಿಯಲ್ಲಿ ಅಕ್ರಮ ಕಟ್ಟಡಗಳ ತೆರವಾಯಿತು. ಆದರೆ ತೆರವು ಮಾಡಿ ಅವಶೇಷಗಳನ್ನ ಅಲ್ಲೇ ಬಿಟ್ಟಿದೆ ಬಿಬಿಎಂಪಿ. ಎಸಿಎಸ್ ಲೇಔಟ್, ಮುನೇಕೊಡಲು, ಗೋಪಾಲನ್ ಸ್ಕೂಲ್, ಚಿನ್ನಪ್ಪನಹಳ್ಳಿಯಲ್ಲಿ ತೆರವು ಕಾರ್ಯ ನಡೀತು ನಿಜ, ಆದರೆ ಅವಶೇಷಗಳು ತೆರವಾಗಿಲ್ಲ. ಬೇಕಾದ ವಸ್ತುಗಳನ್ನಷ್ಟೇ ನಿವಾಸಿಗಳು ಹೊತ್ತೊಯ್ದಿದ್ದಾರೆ. ಎಲ್ಲೆಂದ್ರಲ್ಲಿ ಬಿದ್ದಿದೆ ಕಟ್ಟಡದ ಅವಶೇಷಗಳು. ಕಟ್ಟಡ ತೆರವುಗೊಳಿಸಿದ್ರಾಯ್ತಾ, ಬಿಬಿಎಂಪಿ ಕೆಲಸ ಮುಗಿದೋಯ್ತಾ? ಅವಶೇಷಗಳು ಶಿಫ್ಟ್ ಆಗದಿದ್ರೆ ಮತ್ತೆ ಅವಾಂತರ ಸೃಷ್ಟಿಯಾಗತ್ತೆ. ಇರೋ ಕಟ್ಟಡಗಳಿಂದ ಆಗುವಂತಹ ಅವಾಂತರಗಳಿಗಿಂತ ಅವಶೇಷಗಳ ಅವಾಂತರ ಇನ್ನು ಜಾಸ್ತಿ ಆಗತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನೇಕಲ್ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಆಪರೇಷನ್ ರಾಜಕಾಲುವೆ ಬರದಿಂದ ಸಾಗಿದೆ, ಒಪ್ಕೊಳ್ಳೋಣ. ಅಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದ್ರೆ ತೆರವು ಮಾಡಬೇಕು ನಿಜ, ಆದರೆ ತೆರವು ಮಾಡಿದಂಥವ್ರು ಅವಶೇಷಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಬಿಬಿಎಂಪಿಗೆ ಕೆಲಸ ಇರೋದು ತೆರವು ಮಾಡೋದಷ್ಟೇನಾ? ಅವಶೇಷಗಳನ್ನ ಹಾಗೆ ಬಿಟ್ಬಿಡೋದ? ಪ್ರತಿಮಾ, ಖಂಡಿತವಾಗ್ಲೂ ಹೌದು. ಬಿಬಿಎಂಪಿ ಅವರು ಯಾವಾಗ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆಯಿತು, ಇದರಿಂದಾಗಿ ಇದು ಒಂದ್ ರೀತಿಯಾಗಿ ಜಲಾವೃತವಾಗಿ ದ್ವೀಪವಾಗಿ ಮಾರ್ಪಾಡ್ತು. ಎಲ್ಲೆಲ್ಲಿ ಹೆಚ್ಚು ಏನು ನೀರು ಜಲಾವೃತವಾಗಿತ್ತೋ ಅಲ್ಲಿ ಕಂದಾಯ ಇಲಾಖೆಯವರು ನೀಡಿರ್ತಕ್ಕಂತಹ ಏನು ರಾಜಕಾಲುವೆಗಳು ಒತ್ತುವರಿ ಆಗಿದೆ ಅಂತ ಅದನ್ನ ಬಿಬಿಎಂಪಿ ಅವರು ತೆರವು ಮಾಡ್ತಾ ಇದ್ದಾರೆ. ಆ ಒಂದು ರಾಜಕಾಲುವೆಗಳ ಮೇಲೆ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು, ಜೊತೆಗೆ ಅಲ್ಲಿ ಶಾಲೆಯ ಏನು ಕಾಂಪೌಂಡ್ ನಿರ್ಮಾಣವಾಗಿತ್ತು, ಸ್ಪೋರ್ಟ್ಸ್ ಅಕಾಡೆಮಿ ಕೂಡ ನಿರ್ಮಾಣ ಆಗಿತ್ತು. ಅಲ್ಲಿ ನಿನ್ನೆ ತೆರವುಗೊಳಿಸಿದ್ದಾರೆ, ಆದ್ರೆ ಅವಶೇಷಗಳನ್ನ ತೆರವುಗೊಳಿಸಲಿಲ್ಲ. ಪ್ರತಿಮಾ, ಇಲ್ಲಿ ಅವಶೇಷಗಳು ಹಾಗೆಯೇ ಬಿದ್ದಿವೆ. ಒಂದು ವೇಳೆ ಏನಾದ್ರೂ ಇವತ್ತು ಕೂಡ ಬೆಂಗಳೂರು ಸುತ್ತಮುತ್ತ ಕೂಡ ಮೋಡ ಮುಚ್ಚಿದ ವಾತಾವರಣ ಇದೆ. ಇನ್ ಕೇಸ್ ಮಳೆ ಬಂತು, ಇದು ಇನ್ನಷ್ಟು ಅವಾಂತರ ಆಗತ್ತ. ಕಾರಣ ಏನಂತಂದ್ರೆ, ಅವಶೇಷಗಳು ಎಲ್ಲಿ ಸಾಲಿಟ್ ಅಲ್ಲಿ ಅಲ್ಲಿ ಕೂತ್ಕೊಂಡಿರುತ್ತೆ, ಎಲ್ಲಿ ನೀರು ಹೋಗೋದಕ್ಕೆ ಅವಕಾಶ ಆಗತ್ತೆ, ಆ ಚರಂಡಿ ಪಕ್ಕದಲ್ಲೇನೆ ಏನು ಈ ಒಂದು ಅವಶೇಷಗಳು ಬಿದ್ದಿವೆ. ಇನ್ನಷ್ಟು ಸಾಲಿಟ್ ಇರೋದ್ರಿಂದ ಅದು ಮತ್ತಷ್ಟು ಅವಾಂತರ ಸೃಷ್ಟಿ ಆಗುತ್ತೆ ಹೊರತು ಇದನ್ನ ಈ ಅವಶೇಷಗಳನ್ನ ತೆರವುಗೊಳಿಸಬೇಕಿದೆ. ಕೇವಲ ಒಂದು ಕಾಂಪೌಂಡ್ ಹೊಡೆದಾಕದ್ರೇನೋ, ಗೋಡೆ ಹೊಡೆದಾಕದ್ರೇನೋ, ಅಥವಾ ದ್ವಾರ ಬಾಗಿಲಿನ ಕಮಾನು ಹೊಡೆದಾಕದ್ರೇನೋ ಆಗೋದಿಲ್ಲ. ಇಲ್ಲಿ ಅವಶೇಷಗಳನ್ನ ತೆರವುಗೊಳಿಸೋದು ಅಷ್ಟೇ ಮುಖ್ಯ ಆಗತ್ತೆ. ಸ್ವಲ್ಪ ಮಂದಗತಿಯಲ್ಲಾದ್ರೂ ಚಿಂತೆ ಇಲ್ಲ, ಅವಶೇಷಗಳನ್ನ ತೆರವುಗೊಳಿಸುವಂತ ಗೋಜಿಗೆನೆ ಬಿಬಿಎಂಪಿ ಅಧಿಕಾರಿಗಳು ಯಾರು ಹೋಗ್ತಾ ಇಲ್ಲ, ಸಿಬ್ಬಂದಿ ಅಷ್ಟೇ. ಏನಂತಂದ್ರೆ, ಎಷ್ಟು ನಾವು ಗೋಡೆಗಳನ್ನ ಹೊಡೆದಿದೀವಿ, ಎಷ್ಟು ಮಳಿಗೆಗಳನ್ನ ಹೊಡೆದಿದೀವಿ ಅಂತ ಈ ಕೌಂಟ್ ಅಲ್ಲಿ ಬಿದ್ದಿದ್ದಾರೆ ಹೊರತು, ಅವಶೇಷಗಳನ್ನ ತೆರವುಗೊಳಿಸ್ಬೇಕು ಅಲ್ಲಿಂದ ಅವುಗಳನ್ನ ಎವಿಕ್ಷನ್ ಮಾಡದಿಂತ ಹೊರತು ನೀರು ಸರಾಗವಾಗಿ ಹರಿದುಕೊಂಡು ಹೋಗೋದಕ್ಕೆ ಅವಕಾಶ ಆಗಲ್ಲ ಅನ್ನುವಂಥದ್ದು ಅಧಿಕಾರಿಗಳೆಲ್ಲ ಅದ್ಯಾಕೋ ಅದು ಮೂಡ್ತಾ ಇಲ್ಲ. ಪ್ರತಿಮಾ, ಇದು ಖಂಡಿತವಾಗ್ಲೂ ಕೂಡ ಏನಾದ್ರೂ ಮಳೆ ಬಂದ್ರೆ ಮತ್ತಷ್ಟು ಅಪಾಯ ಉಂಟು ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ, ಒತ್ತುವರಿ ತೆರವಾದದನ್ನ ಮಾಡಿದ ಮೇಲೆ ಅವಶೇಷಗಳನ್ನ ಹಾಗೆ ಬಿಡುವಂತಿಲ್ಲ ಬಿಬಿಎಂಪಿಯಲ್ಲಿ ಜವಾಬ್ದಾರಿಯನ್ನು ಮರೀತಾ. ಒತ್ತುವರಿ ವೀರರ ವಿರುದ್ಧ ಜೆಸಿಬಿಗಳು ಗರ್ಜಿಸಿದ್ರೆ ಸಾಲದು, ಅಲ್ಲಿರುವಂತಹ ಅವಶೇಷಗಳನ್ನ ತೆರವು ಮಾಡೋದು ಕೂಡ ಪ್ರಮುಖವಾಗುತ್ತೆ. ಇಲ್ಲದೆ ಹೋದ್ರೆ ಪ್ರಮುಖವಾದ ಉದ್ದೇಶವೇ ಈಡೇರೋದಿಲ್ಲ. ಮತ್ತೆ ಮಳೆ ಬಂದ್ರೆ ಅವಾಂತರ ಶತಸಿದ್ಧ. ತೆರವು ಮಾಡಿ ಅವಶೇಷಗಳನ್ನ ಅಲ್ಲೇ ಬಿಟ್ಟಿದೆ ಬಿಬಿಎಂಪಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.